ಇತ್ತೀಚೆಗೆ ಸಹಕಾರಿ ಸಂಘಗಳು ದಿವಾಳಿಯಾಗಲು ಆಡಳಿತ ಮಂಡಳಿಯು ಹಣ ದುರುಪಯೋಗ ಮಾಡುತ್ತಿರುವುದೇ ಕಾರಣ ಎಂದು ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ರವೀಂದ್ರ ಚೌಗಲ ಹೇಳಿದರು ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಇತ್ತೀಚೆಗೆ ಪಟ್ಟಣಗಳಲ್ಲಿ ಸಹಕಾರಿ ಸಂಘಗಳು ದಿವಾಳಿಯಾಗಲು ಆಡಳಿತ ಮಂಡಳಿಯ ಸರ್ವಾಧಿಕಾರ ಮತ್ತು ಸಹಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಠೇವಣಿ ಹಣದಲ್ಲಿ ಶೇಕಡಾ 30%ರಷ್ಟು ರಿಸರ್ವ್ ಫಂಡ್ ಇರಬೇಕಾಗುತ್ತದೆ ಆದರೆ ಬಂದ ಎಲ್ಲಾ ಠೇವು ಬಂಡವಾಳವನ್ನು ಸಾಲದ ರೂಪದಲ್ಲಿ ಕೊಡುವುದರಿಂದ ನಿಯಮಿತ ಸಮಯದಲ್ಲಿ ಸಾಲ ವಸೂಲಾತಿಯಾಗದಿದ್ದರೆ ಠೇವುದಾರರಿಗೆ ಹಣ ಮರಳಿ ಕೊಡಲು ಹಣ ಇರುವುದಿಲ್ಲ ಅಥವಾ ಆಡಳಿತ ಮಂಡಳಿ ಸ್ವಯಂ ಹಣ ಉಪಯೋಗಿಸಿದರೆ ಖಂಡಿತವಾಗಿಯೂ ಸಂಘ ದಿವಾಳಿ ಹಂತ ತಲುಪುತ್ತದೆ ಕಾರಣ ಠೇವುದಾರರು ಸಂಘದ ಪೂರ್ವಾಪೂರ್ವ ಪ್ರಗತಿ ಪರಿಶೀಲಿಸಿ ಹಣ ಇಡಬೇಕು ವಿಶೇಷವಾಗಿ ಪಟ್ಟಣ ಪ್ರದೇಶಗಳಲ್ಲಿ ಈ ರೀತಿ ಆಗುತ್ತಿರುವ ಬಗ್ಗೆ ಮಾಧ್ಯಮಗಳ ಮೂಲಕ ಮಾಹಿತಿ ಬರುತ್ತಿವೆ ಎಂದರು ದಿವಾಳಿ ಆಗಲಿಕ್ಕೆ ಕಾರಣ ಅಂತಂದ್ರೆ ಅವರು ಸಹಕಾರ ರಂಗದಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರಂತಂದ್ರೆ ರಿಸರ್ವ್ ಮೇಂಟೈನ್ ಮಾಡೋದು ಲಿಕ್ವಿಡಿಟಿ ಅಂತೀವಲ್ಲ ರಿಸರ್ವ್ ಮಾಡೋದಿಲ್ಲ ಬಂದಂತ ಠೇವಣಿ ಆಗಲಿ ಷೇರು ಬಂಡವಾಳ ಆಗಲಿ ಹೆಚ್ಚಿನ ಸಾಲ ಕೊಡ್ತಾರೆ ಸಾಲ ಕೊಡೋದ್ರಿಂದ ಅದು ಇನ್ ಟೈಮ್ನಲ್ಲಿ ವಸೂಲಿ ಆಗೋದಿಲ್ಲ ವಸೂಲಿ ಆಗದೇ ಇರೋದ್ರಿಂದ ಡಿಪಾಸಿಟರು ಬಂದು ತಮ್ಮ ದುಡ್ಡನ್ನು ಕೇಳಿದಾಗ ಅದು ಬ್ಲಾಕ್ ಆಗಿರ್ತದೆ ಯಾವ ರೂಪದಲ್ಲಿ ಬ್ಲಾಕ್ ಆಗಿರ್ತದೆ ಅಂದ್ರೆ ಸಾಲಗಾರ ರೂಪದಲ್ಲಿ ಅವರ ಸಾಲಲ್ಲಿ ಬ್ಲಾಕ್ ಆಗಿರ್ತದೆ ನಾವು ಗ್ರಾಹಕರು ಬಂದಾಗ ನಾವು ಹೊಳೆ ಕೊಡಲಿಕ್ಕೆ ರೊಕ್ಕ ಯಾಕಿಲ್ಲಪ್ಪ ಅಂತಂದ್ರೆ ಅದು ನಾವು ಸಾಲ ಫಾಲೋ ಮಾಡೋದಿಲ್ಲ ಅವರು ಡಿಪಾಸಿಟ್ಗಿಂತ ಹೆಚ್ಚಿಗೆ ಸಾಲ ಕೊಟ್ಟಿರ್ತಾರಲ್ಲ ಅಂತ ಸಂಸ್ಥೆಗಳು ದಿವಾಳಿ ಆಗ್ತಾ ಇವೆ ಈ ಸಂದರ್ಭದಲ್ಲಿ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಜೈಪಾಲ್ ಚೌಗಲ ಬಾಬು ಚೌಗಲ ನ್ಯಾಯವಾದಿ ಪದ್ಮನಾಭ್ ಚೌಗಲ ಜಿನ್ನಪ್ಪ ಸಪ್ತಸಾಗರ್ ಬಾಹುಬಲಿ ನಾಗನೂರಿ ಬಸವರಾಜ್ ಪಾಟೀಲ್ ಭೂಪಾಲ್ ಚೌಗಲ ಭರಮಪ್ಪ ಚೌಗಲ ಅಶೋಕ್ ಚೌಗಲ ರಾಮಪ್ಪ ಗೋಟೂರಿ ಮತ್ತು ಪ್ರಧಾನ ವ್ಯವಸ್ಥಾಪಕ ಆನಂದ್ ಚೌಗಲ ಉಪಸ್ಥಿತರಿದ್ದರು